ಒಕ್ಕ ಏನು ಜಿನ್ಸಿ ಆ ಬುಕ್ಕ ಹೋಟೆಲ್ ಬುಕ್ಕ ಒಂದು ಇಡ್ಲಿ ತಯಾರಿಕೆ ಇಂದೇನು ಮಾತ ಬಿಸ್ನೆಸ್ ಮಾಡ್ತಾನಿಲ್ಲ ಐನಿಟ್ಟು ಏನು ಸಾಲ ಒಂಜಿ ಎಪ್ಪತ್ತು ಇರುವ ಇರುವತ್ತೈದು ಲಕ್ಷ ಸಾಲ ಮಾಡ್ತೇವೆ ಈ ಸಾಲವನ್ನು ಕಟ್ಟೋರ ಅಂತ ಹಿಂಗೆ ಭಾರಿ ಕಷ್ಟ ಉಂಟು ಅಂಚೆ ಇಡ್ಲಿ ಸಾಮಾನ್ಯ ತಿಂಗೊಳ್ತು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇಡ್ ಇಪ್ಪತ್ತು ಸಾವಿರ ಇಡ್ಲಿ ಬರ್ಬೇಕು ಅದನ್ನು ಇಪ್ಪತ್ತು ಸಾವಿರದ ಇಡ್ಲಿ ವಂಟಾ ತಿಂಗೊಳ್ತು ಒಂದು ಇವತ್ತು ಸಾವಿರ ರೂಪಾಯಿ ಇನ್ಕಮ್ ಆಪೇತು ಅಂಚಿನ ಸಮಸ್ಯೆ ಮಾತ್ರ ಕಟ್ಟಾಂಡು ಮುಖೈತೆ ಜೀನ್ಸ್ ಅಂಗಡಿ ಉಂಡೆ ಅಡ ಜೀನ್ಸ್ ಅಂಗಡಿ ಒಂಟ ಹೆಂಗೆ ಸಾಮಾನ ಬರ್ಪುಜಿ ಏನು ಗೂಡ್ಸ್ ಒಂದು ಚೇಂಜ್ ಮಾಡ್ತಿದ್ದೆ ಹೆಂಗೆ ಆದರ್ಶ ಗೂಡ್ಸ್ ಉಟ್ಟು ಹೆಂಗೆ ಸಾಮಾನು ಬರ್ಪುಜಿ ಏನು ಅಲ್ಪತ್ತು ಒಂದು ಗೂಡ್ಸು ಬಿಡ್ತು ಬೆಳ್ಳಾರಿ ಇತ್ತು ಮಾಲ್ತೈತೆ ಬೆಳ್ಳಾರಿ ಅಂಗಡಿ ಇರ್ತದೆ ಮಾಲ್ತಿತ್ತು ಅಗ್ಳಿತ ಷಾಪಿ ಬರಂದ್ರೆ ಹೆಂಗೆ ಸಂದರ್ ಅಣ್ಣ ಇದೆ ನಾ ಸತ್ಯ ಅನ್ನದು ಏನಂತೆ ಬೆಳ್ಳಾರಿ ಓಪಣ ಸಾವಿರದ ಏಳು ಒಂದು ಸಾವಿರದ ಏಳು ರೂಪಾಯಿ ಬಾಡಿ ಕೊಡ್ತು ಒಂಜಿ ಒಂಜಿ ಒಂಜೆ ಕಾಲು ಲಕ್ಷದ ಸಾಮಾನು ಹಾತ ಮಾತ್ರ ಏಕೆ ಹೆಂಗೆ ಕಡೆ ಒಂ ಕೆಜಿ ನಿಂತು ಒಂದು ರೂಪಾಯಿ ಮಾತ್ರ ಏನು ಜಾಸ್ತಿ ದೂರ ಹಾಕೊಂಡು ದೀರ್ಜನ್ ಹೆಂಗೆ ಕಡೆ ವರ್ಕೌಟ್ ಆಪುಜಿ ಬುಕ್ಕೋ ಇತ್ತೇನು ಹೋಟೆಲು ಬಂದಾಗ ಇನ್ಕು ಹದಿನೈದು ದಿನ ಅಂಡ್ ಹೋವೇ ಓರೋ ಇದಿ ಕೆಲಸ ತಗೊಳ್ಳೋ ಇದ್ದರು ಎರಲೈಜ್ಜಿ ಆಪೇತ ಅಂಗಡಿರು ಅಂಗಡಿ ತಗೊಂಡು ಅಡಿ ಏನ ಹೊರ ಆರ್ಲ ಆರೋಗ್ಯದ ಕೆಲಸ ಇದ್ದಿ ಇತ್ತೆ ಹೆಂಗಿತ ಇತ್ತೇನು ಬೆಳೆದು ಹೋಗ್ತ ಇತ್ತೆ ಒಂಜಿ ಕಾಲು ಲಕ್ಷ ರೂಪಾಯಿ ಸಾಮಾನು ಕೊಡತ್ತೆ ಐದು ನಾನು ಹೆಂಚ ಮಾಡ್ನ ಹೆಂಗೆ ಕಡೆಗೆ ಗೊತ್ತಾ ಬಜ್ಜಿ ಜಾಸ್ತಿ ಮಾಡ್ತಿಬಿಟ್ಟಿಗೆ ಜನ ಕೊಳಗ್ಗೇನು ಪ್ರತಿ ಎರಡು ರೂಪಾಯಿ ಜಾಸ್ತಿ ಮಾಡಬೇಕು ಅಲ್ಲಿ ಕಮ್ಮಿಂಡೋತ್ತವನು ಅಂಚ ಮತ್ತೆ ಫಂಡ್ ಒಂದು ಉಳ್ಯರು ಬೇತೆ ಬೇತೇ ವ್ಯವಹಾರ ಮತ್ತು ಲಾಕ್ಡೌನ್ ಮಾಡ್ಬಿಟ್ಟು ಬ್ಯಾಂಕ್ ಮಾತಾಡೋದು ತೊಂದರೆ ಆತನು ನಾನಿಂದ ಜಾಸ್ತಿ ದುಂಬು ಮೋಟ ಮಾತ್ರ ಜನಪುತ್ತೀರಾ ಕಂಪ್ಲೀಟ್ ವಾಶ್ಔಟ್ ಮಾತ್ರ ಈ ಕೊರೋನಾ ವೈರಸ್ ಬಂದ ಮೇಲೆ ನಮ್ಮ ಗ್ರಾಮದಲ್ಲಿ ಅನೇಕ ಬದಲಾವಣೆ ಬದಲಾವಣೆಗಳು ಅಂತ ಹೇಳಿದರೆ ನಮಗೆ ಪ್ರತಿಯೊಂದು ವ್ಯವಹಾರದಲ್ಲಿರಬಹುದು ಆರೋಗ್ಯದಲ್ಲಿರ್ಬೋದು ಅಥವಾ ಒಂದು ಕಡೆಯಿಂದ ಒಂದು ಕಡೆ ಹೋಗುವ ವ್ಯವಸ್ಥೆಯಲ್ಲಿರಬಹುದು ಪ್ರತಿಯೊಂದು ವಿಷಯದಲ್ಲಿಯೂ ನಮಗೆ ಸಮಸ್ಯೆ ಆಗಿದೆ ಸಮಸ್ಯೆ ಆದರೂ ಈ ಒಂದು ವೈರಸ್ನಿಂದಾಗಿ ನಾವು ಏನೆಲ್ಲ ಅದಕ್ಕೆ ಮಾಡಬೇಕು ಅಂತ ಹೇಳುವಂಥ ಒಂದು ಕಾರ್ಯಪಡೆಗಳಿಗೋಸ್ಕರ ನಾವು ಪಂಚಾಯತ್ ವತಿಯಿಂದ ಅಧ್ಯಕ್ಷರು ಪಿ ಡಿ ಒಗಳು ಸದಸ್ಯರುಗಳೆಲ್ಲವೂ ಸೇರಿಕೊಂಡು ಆಶಾ ಕಾರ್ಯಕರ್ತೆಯರಿರಬಹುದು ಅದೇ ರೀತಿ ನಮ್ಮ ಇಲ್ಲಿನ ಸಂಘ ಸಂಸ್ಥೆಗಳನ್ನೆಲ್ಲ ಸೇರಿಸಿಕೊಂಡು ಒಂದು ಕಾರ್ಯಪಡೆಯನ್ನು ರಚನೆ ಮಾಡಿದೆವು ಆ ರಚನೆಯಲ್ಲಿ ನಾವು ಅದಕ್ಕೆ ಬೇಕಾದಂಥ ಸದಸ್ಯರುಗಳನ್ನು ಸೇರ್ಪಡೆ ಮಾಡಿಕೊಂಡೆವು ಇದರ ಮುಖಾಂತರ ನಾವು ನಮ್ಮ ಗ್ರಾಮಗಳಿಗೆ ಹೊರಗಿಂದ ಅಂದರೆ ಬೆಂಗಳೂರು ಮಂಗಳೂರು ಅಥವಾ ಹೊರಗಡೆ ಎಲ್ಲಿ ಬೇರೆ ಜಾಬಲ್ಲಿದ್ದವರು ಒಳಗೆ ಬಂದಾಗ ಅವರನ್ನು ಯಾವ ರೀತಿಯಾಗಿ ನಾವು ಟ್ರೀಟ್ ಮಾಡಿಕೊಳ್ಬೇಕು ಅಂತ ಹೇಳುವಂಥ ಒಂದು ವಿಷಯದಲ್ಲಿ ನಾವು ಚರ್ಚೆಗಳನ್ನು ಮಾಡಿ ಸಣ್ಣ ಒಂದು ಮೀಟಿಂಗ್ ಥರ ನಾವು ಮಾಡಿದ್ದೇವೆ ಕಾರ್ಯಪಡೆಯವರೆಲ್ಲ ಸೇರಿ ಅದರ ನಂತರ ನಾವು ಬಂದ ಹಾಗೆ ಅವರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಅವರನ್ನು ನಾವು ಸಲಹೆ ಸೂಚನೆಗಳನ್ನು ಕೊಟ್ಟು ಏನು ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಇದ್ದರೆ ಅಥವಾ ಸಮಸ್ಯೆಗಳು ಬಂದಿದ್ದಾರೆ ಅವರನ್ನು ಆರೋಗ್ಯ ಇಲಾಖೆಗೆ ಕಳುಹಿಸಿ ತಪಾಸಣೆಯನ್ನು ನಡೆಸಿ ಮತ್ತೆ ಅವರು ಹೇಗೆ ಅವರು ಅಂದರೆ ಅವರಿಗೆ ಜ್ವರ ಇದೆಯಾ ಅಥವಾ ಈ ಒಂದು ವೈರಸ್ ಅವರೊಂದು ಅವ್ರ ಜೊತೆ ಅಂಟಿಕೊಂಡಿದೆ ಅಂತ ಹೇಳುವಂಥ ಒಂದು ಮನೋಭಾವನೆಯಿಂದ ಅವರನ್ನು ಬೇಕಾದ ವ್ಯವಸ್ಥೆಗೆ ನಾವು ಒಳಪಡಿಸಿಕೊಂಡಿದ್ದೇವೆ ಇನ್ನು ಇದೇ ವೈರಸ್ ಇದೇ ಥರ ಮುಂದುವರೆದ್ರೆ ಇನ್ನೂ ನಮ್ಮ ಗ್ರಾಮದಲ್ಲಿ ತುಂಬ ಸಮಸ್ಯೆ ಆಗ್ತದೆ ನಮಗೆ ಈಗಾಗಲೇ ಸಮಸ್ಯೆ ಆಗಿದೆ ಯಾವುದು ಆಹಾರಗಳೆಲ್ಲ ಇದು ವ್ಯವಹಾರಗಳಲ್ಲಿ ಹೇಗೂ ಆಗಿದೆ ಅದೇ ರೀತಿ ನಮಗೆ ಇಲ್ಲಿ ಫುಡ್ಗಳು ಬರುವಂಥ ವ್ಯವಸ್ಥೆಯಲ್ಲಿ ನಮ್ಮದು ಈಗಾಗಲೇ ಮೊದ್ ಫಸ್ಟಿಗೆ ಹೇಳಬೇಕು ಅಂತ ಹೇಳಿದರೆ ನಮ್ಮದು ಒಂದು ಇಂಟೀರಿಯರ್ ಪ್ಲೇಸ್ ಇದು ಭಾರಿ ಕೊನೆಯ ಪ್ಲೇಸ್ ಅಂತೇಳಿ ಹೇಳ್ಬೋದು ಇಲ್ಲಿ ನಮ್ಮ ಈ ಸುಳ್ಳೆ ತಾಲೂಕಿಂದ ಬರಬೇಕಿದ್ರೆ ಅದೇ ರೀತಿ ಇಲ್ಲಿ ಕೆಲವು ವಾಹನದ ವ್ಯವಸ್ಥೆಯವರು ಸಹ ನಮಗೆ ತರಕಾರಿಗಳನ್ನು ಅಥವಾ ಫುಡ್ಗಳನ್ನು ಸಪ್ಲೈ ಮಾಡಲಿಕ್ಕೆ ಬರ್ತಾ ಇಲ್ಲ ಕೆಲವರ ಮಾಹಿತಿ ಪಡ್ಕೊಂಡ ಪ್ರಕಾರ ನಮಗೆ ಕೊಲ್ಲಮಗ್ರ ಹರಿಯರ ತನಕ ಬರ್ತಾರೆ ಅದರಿಂದ ಈ ಕಡೆ ಬರ್ತಾ ಇಲ್ಲ ನಮಗೆ ಹೆಚ್ಚಿನ ವಸ್ತುಗಳು ಇಲ್ಲಿ ಸಿಗ್ತಾ ಇಲ್ಲ ಬೇಕಾದಂಥ ವಸ್ತುಗಳು ಅದು ಕಡಿಮೆ ಇದು ಈಗ ಹೇಳುವವರು ಹೇಳುತ್ತಾರೆ ನಿಮಗೆ ಎಷ್ಟು ಅಷ್ಟೇ ಇತಿಮಿತಿಯಲ್ಲಿ ನೀವು ತಗೊಳ್ಳಿ ಅಂತ ಇತಿಮಿತಿಯಲ್ಲಿ ತೆಕ್ಕಿಕ್ಕೂ ನಮಗೆ ಇಲ್ಲಿ ಬೇಕಾದ ವಸ್ತುಗಳು ಕೈಗೆ ಸರಿಯಾಗಿ ಸಿಗ್ತಾ ಇಲ್ಲ ಮತ್ತು ವ್ಯವಹಾರ ದೃಷ್ಟಿಯಲ್ಲಿ ಇವಾಗ ಅಡಿಕೆ ಖೋಖೋ ನಾವು ಕೃಷಿಯೇತರ ಇಲ್ಲಿ ಕೃಷಿಯನ್ನು ಮಾ ಅವಲಂಬಿಸಿರುವವರು ಇರುವ ಕಾರಣ ನಮಗೆ ಅಡಿಕೆಯನ್ನು ಕೊಟ್ಟೇ ನಾವು ಏನಿದ್ರು ವ್ಯವಹಾರನ ನಡೆಸಬೇಕು ಅಥವಾ ಖೋಖೋ ಇಂಥ ವ್ಯವಹಾರಗಳನ್ನು ಮಾಡಿಕೊಂಡಿರುವವರಿಗೆ ತುಂಬ ಕಷ್ಟ ಆಗಿದೆ ಯಾಕೆಂದರೆ ಕೈಯಲ್ಲಿ ದುಡ್ಡೇ ಇಲ್ಲದಂಥ ಪರಿಸ್ಥಿತಿ ಬಂದಿದೆ ಈಗ ಆಗಿರುವಾಗ ನಾವು ತುಂಬ ಸಮಸ್ಯೆಯನ್ನು ಎದುರಿಸ್ಬೇಕಾಗ್ತದೆ ಮತ್ತು ಈ ವೈರಸ್ ಆದಷ್ಟು ನಾವು ಇದನ್ನು ಕಡಿವಾಣ ಹಾಕಿ ನಮ್ಮ ಗ್ರಾಮದಲ್ಲಿ ಇಲ್ಲದಾಗೆ ಮಾಡಬೇಕು ಅಂತ ಹೇಳಿದರೆ ಇದು ಮೋದಿಯವರು ಮಾಡಿದಂಥ ಇದೊಂದು ಲಾಕ್ಡೌನ್ ನಮಗೆ ತುಂಬ ಪ್ರಯೋಜನ ಅದನ್ನು ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಒಂದು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಾವು ನಮ್ಮ ಇದು ಗ್ರಾಮಗಳನ್ನು ಉಳಿಸುವಲ್ಲಿ ನಾವು ಪ್ರಯತ್ನ ಪಡಬೇಕು ಈಗ ಕೆಲವರಿಗಿರ್ಬೋದು ಅವರು ಲಾಕ್ಡೌನ್ ಮಾಡಿದ ಕಾರಣ ನಮಗೆ ಸಮಸ್ಯೆ ಸಮಸ್ಯೆ ಆಗಿದೆ ಆದರೆ ನಮ್ಮ ಆರೋಗ್ಯವನ್ನು ಸಹ ನಾವು ನೋಡಿಕೊಂಡು ನಮ್ಮ ಸಮಸ್ಯೆಗಳನ್ನು ಎದುರಿಸುವಲ್ಲಿ ನಾವು ಮುಂದೆ ಬರಬೇಕು ಇನ್ನು ಮುಂದೆಯೂ ಬಂದರೂ ಇದೆ ಇದೇ ರೀತಿ ಮುಂದುವರೆದ್ರೂ ಸಹ ನಾವು ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇದನ್ನು ಮುಂದುವರಿಸಿಕೊಂಡು ಆದಷ್ಟು ನಮ್ಮ ಗ್ರಾಮಗಳಿಗೆ ಈ ಒಂದು ವೈರಸ್ ತಗಲದ ಹಾಗೆ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬಂದ ಹಾಗೆ ಅದಕ್ಕೆ ಏನು ಒಂದು ಸಣ್ಣ ಜ್ವರ ಬಂದರೂ ಅವರನ್ನು ನಾವು ತಪಾಸಣೆಗೆ ಕಲಿಸಿ ಅದೇ ಏನು ಸಾಮಾನ್ಯ ಜ್ವರವ ಅಥವಾ ಈ ಒಂದು ವೈರಸ್ನಿಂದ ಬಂದದ ಅಂತ ಹೇಳುವಂಥದ್ದನ್ನು ನಾವು ಕನ್ಫರ್ಮ್ ಮಾಡಿಕೊಂಡು ಮುಂದೆಯೂ ಒಳ್ಳೆಯ ರೀತಿಯಲ್ಲಿ ನಾವು ಜನಗಳಿಗೆ ಒಳ್ಳೆಯ ಸಲಹೆಗಳನ್ನು ಕೊಟ್ಟುಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ನಾವೆಲ್ಲ ಮುಂದೆ ಬರುವ ಅಂತ ಹೇಳಿ ನನ್ನೊಂದು ಅಭಿಪ್ರಾಯ ಈ ಲಾಕ್ಡೌನ್ನ ಬಗ್ಗೆ ನಮಗಾದೊಂದು ಕಷ್ಟವನ್ನು ನಷ್ಟವನ್ನು ಈ ಮೂಲಕ ಕೇಳು ಅಂತ ಹೇಳಿದರೆ ದೇಶಕ್ಕಾದಂಥ ಲಾಕ್ಡೌನು ಆದರೆ ನಮ್ಮದು ಕೋಳಿ ಉದ್ಯಮ ಆದ ಕಾರಣ ಇದು ಅಪಪ್ರಚಾರದ ಒಂದು ಇದಕ್ಕೆ ಬಲಿವಿದ್ದ ಕಾರಣಕ್ಕಾಗಿ ಸುಮಾರು ಕೋಳಿ ಪ್ರತಿ ಉದ್ಯಮಿಗಳು ತುಂಬ ನಷ್ಟ ಅನುಭವಿಸುವಂತಾಯಿತು ಒಂದು ಫೀಡ್ ಸಪ್ಲೈ ಇಲ್ಲದ ಕಾರಣ ಈ ಲಾಕ್ಡೌನ್ ಸಮಯದಲ್ಲಿ ಲಕ್ಷಗಟ್ಟಲೆ ಕೋಳಿಗಳನ್ನು ಊತು ಹಾಕುವಂಥ ಪರಿಸ್ಥಿತಿ ಎದುರಾಯಿತು ನಾವು ಸಣ್ಣ ಒಂದು ಐವತ್ತು ವರ್ಷದಿಂದ ದಿನಸಿ ವ್ಯಾಪಾರ ಮಾಡ್ತಾ ಇದ್ದೇವೆ ಇದು ತುಂಬ ಹಳ್ಳಿಗಾಡು ಪ್ರದೇಶವಾದ್ರಿಂದ ಇಲ್ಲಿಗೆ ವಾಹನ ಸೌಕರ್ಯ ಎಲ್ಲ ಕಡಿಮೆ ನಾವು ಈ ಈಗ ಈ ಕೊರೋನಾ ಇದರಿಂದಾಗಿ ಇಲ್ಲಿ ಸ್ವಲ್ಪ ಜನರಿಗೆ ವಹಿ ವಸ್ತುಗಳು ಸಿಗೋದು ಸ್ವಲ್ಪ ಕಷ್ಟಕರವಾಗಿದೆ ಯಾವುದೋ ಒಂದು ಸಾಮಗ್ರಿ ಸಿಕ್ಕಿದೆ ಮತ್ತೊಂದು ಇಲ್ಲದಂತಾಗ್ತದೆ ಇರುವಂಥ ನಾವು ಸ್ಟಾಕುಗಳನ್ನು ಕೊಡ್ತಾ ಇದ್ದೇವೆ ಬಂದ ಮಾ ಬಂದ ಸಾಮ ವಸ್ತುಗಳನ್ನು ನಾವು ಸಹ ಆವಾಗೆ ಅವರ ಹೆಚ್ಚಿನ ದರ ಇಲ್ಲದೆ ಮಾಮೂಲು ದರಕ್ಕೆ ಮಾರ್ತಾ ಇದ್ದೇವೆ ಈ ಕೊರೋನಾ ಜಾಗೃತಿಯಲ್ಲಿ ನಾವು ಸಹ ಭಾಗಿಯಾಗಿದ್ದೇವೆ ಜನರಿಗೆ ಬರುವ ಜನರಿಗೆ ನಾವು ಜಾಗೃತಿಯನ್ನು ಹೇಳ್ತಾ ಇದ್ದೇವೆ ವ್ಯಾಪಾರ ಸಮಯದಲ್ಲಿ ಅಂತರವನ್ನು ಕಾಯ್ದುಕೊಳ್ಳಿ ಹಾಗೂ ಶುಚಿತ್ವವನ್ನು ಕಾಯ್ದುಕೊಳ್ಳಿ ಮಾಸ್ಕ್ ಧರಿಸಿರಿ ಇದೇ ವ್ಯವಸ್ಥೆ ನಾವೆಲ್ಲ ನಾವು ಹೇಳುತ್ತಾ ಅವರಿಗೆ ಬರ್ತಾ ಇದ್ದೇವೆ ಅಲ್ಲದೆ ನಮಗೆ ಈಗ ಈ ಸಾಮಗ್ರಿಗಳು ತುಂಬ ನಮಗೆ ಪುತ್ತೂರು ಪೇಟೆ ಅಂದರೆ ಸಣ್ಣ ಎಪ್ಪತ್ತೈದು ಕಿಲೋಮೀಟ್ರ್ ದೂರದಿಂದ ಬರುವಂಥದ್ದು ಈಗ ವಾರಕ್ಕೆ ಒಂದು ಎರಡು ಸತಿ ಗೂಡ್ಸ್ನಲ್ಲಿ ಸಾಮಗ್ರಿಗಳು ಬರ್ತಾಯಿವೆ ಅದು ಸರಿಯಾಗಿ ಬರ್ತಾ ಇಲ್ಲ ನಾವು ಕೆ ಹೇಳಿದರೆ ಐದು ಕೆ ಜಿ ಎರಡು ಗಿಂಟಲ್ಗೆ ಹೇಳಿದರೆ ಐವತ್ತು ಕೆ ಜಿ ಈ ಥರ ಬಂದು ಅದನ್ನೇ ನಾವು ವಿಭಾಗಿಸಿ ಜನರಿಗೆ ಇದ್ದೇವೆ ಮತ್ತು ಈ ಕರೋನಾ ಜಾಗೃತಿಯಲ್ಲಿ ಹೆಚ್ಚು ನಮ್ಮ ಈಗ ನರೇಂದ್ರ ಮೋದಿಯವರು ಹಾಕೊಂಡ ತುಂಬ ಉದ್ದೇಶಗಳು ತುಂಬ ಒಳ್ಳೆಯದಾಗಿದೆ ಇದು ಇದನ್ನು ಜನರು ಪಾಲಿಸಬೇಕು ಇದನ್ನು ನಮ್ಮ ದೇಶಕ್ಕೆ ಒಳಿತು ಜನರಿಗೆ ಒಳಿತು ಹಾಗೂ ಮುಂದಿನ ದಿನಗಳಲ್ಲಿ ಕರೋನಾ ಮುಕ್ತ ಭಾರತವಾಗಲಿ ಎಂದು ನಮ್ಮೆಲ್ಲರೊಂದು ಆಶೆ ಈಗಾಗಲೇ ತಮಗೆಲ್ಲ ಗೊತ್ತಿರುವಂತೆ ಕೋವಿಡ್ ನೈನ್ಟೀನ್ ಮುಂಜಾಗ್ರತಾ ಕ್ರಮವಾಗಿ ಕೊಲ್ಲಮಗ್ಗುರು ಗ್ರಾಮ ಪಂಚಾಯತ್ಲ್ಲಿ ಸಹ ಸರ್ಕಾರದ ಆದೇಶದಂತೆ ವಿಲೇಜ್ ಟಾಸ್ಕ್ ಫೋರ್ಸ್ ಗ್ರಾಮ ಜಾಗೃತ ದಳವನ್ನು ರಚಿಸಿದ್ದೇವೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ವೈದ್ಯಾಧಿಕಾರಿಗಳು ಹಾಗೂ ಸ್ವಯಂ ಸೇವಕ ಸಂಘದ ಒಳಗೊಂಡಂತಹ ಈ ಒಂದು ಗ್ರಾಮ ಜಾಗೃತ ದಳ ವಿಲೇಜ್ ಟಾಸ್ಕ್ ಫೋರ್ಸ್ ಭಾಳ ಕ್ರಿಯಾಶೀಲವಾಗಿ ಕರ್ತವ್ಯ ನಿರ್ವಹಿಸ್ತಾ ಇದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಅಂಗಡಿ ಮುಂಗ್ ಮುಂಗಟ್ಟುಗಳ ಏನು ಜಿನಸಿ ವ್ಯಾಪಾರ ಮಾ ಮಾಡುವಂಥ ಅಂಗಡಿಗಳಿದೆ ಅವುಗಳ ಎದುರಲ್ಲಿ ಆದಷ್ಟು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ದೃಷ್ಟಿಯಲ್ಲಿ ಮಾರ್ಕಿಂಗ್ ಅಂದರೆ ಎಲ್ಲರೂ ಒಂದು ಅಂತರ ಕಾಯ್ದುಕೊಳ್ಳುವ ಉದ್ದೇಶಕ್ಕೋಸ್ಕರ ಗ್ರಾಮ ಪಂಚಾಯತ್ಲಿಂದಲೇ ಅದಕ್ಕೆ ಗುರುತನ್ನು ಮಾಡಿಕೊಡಲಾಗಿದೆ ಸೋಷಿಯಲ್ ಡಿಸ್ಟೆನ್ಸ್ನ ಒಂದು ಉದ್ದೇಶಕ್ಕಾಗಿ ಅದೇ ರೀತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆಯವರ ನಿರ್ದೇಶನದಂತೆ ಎರಡು ಜನ ಕ್ವಾರಂಟೈನ್ ಅಂದರೆ ವಿದೇಶದಿಂದ ಬಂದವರಿಗೆ ಕ್ವಾರಂಟೈನ್ ನೀಡಲಾಗಿತ್ತು ಅವರ ಒಂದು ಕ್ವಾರಂಟೈನ್ ಅವಧಿ ಈಗಾಗಲೇ ಮುಗ್ದಿದ್ರು ಸಹ ಅವರ ಆರೋಗ್ಯವನ್ನು ದಿನನಿತ್ಯ ವಿಚಾರಿಸಲಾಗ್ತಾ ಇದೆ ಅವರು ಉತ್ತಮ ಆರೋಗ್ಯವಾಗಿದ್ದು ಯಾವುದೇ ರೀತಿಯ ಅನಾರೋಗ್ಯ ಕಂಡು ಬಂದಿಲ್ಲ ಈವರೆಗೆ ಅದೇ ರೀತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು ವಿಧಿಸಿರುವ ನಿರ್ಬಂಧಕ ನಿಷೇಧಾಜ್ಞೆ ಏನಿದೆ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದೇವೆ ಪಡಿತರ ವಿತರಣಾ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ನೋಡಿಕೊಳ್ಳಿಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮುಂದೆ ಗ್ರಾಮದಲ್ಲಿ ಯಾವುದೇ ರೀತಿಯ ಜನ ಸಂದಣಿ ಅಥವಾ ಯಾವುದೇ ರೀತಿಯ ಸಮಾರಂಭಗಳನ್ನು ಆಯೋಜಿಸದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಸಹ ಕೈಗೊಳ್ಳಲಾಗಿದೆ ಇದಲ್ಲದೆ ಗ್ರಾಮ ಪಂಚಾಯತಿಯಲ್ಲಿ ಮುಂದೆ ಎಲ್ಲ ಏನು ಇದು ಈ ಒಂದು ನಿಷಾ ನಿಷೇಧಾಜ್ಞೆ ಈಗಾಗಲೇ ಜಿಲ್ಲಾಧಿಕಾರಿಯವರು ವಿಸ್ತರಣೆ ಮಾಡಿದಲ್ಲಿ ಅದಕ್ಕೆ ಬೇಕಾಗುವ ಎಲ್ಲ ಕ್ರಮಗಳ ಬಗ್ಗೆ ಚರ್ಚಿಸುವ ಉದ್ದೇಶದಿಂದ ನಮ್ಮ ಮುಂದೆ ನಮ್ಮ ಒಂದು ಏನು ಗ್ರಾಮ ಟಾಸ್ಕ್ ಫೋರ್ಸ್ ಕಾರ್ಯಪಡೆಯ ಸಮಿತಿಯ ಸಭೆಯನ್ನು ಸಹ ಕರೆಯಲಿದ್ದೇವೆ ಅದರಲ್ಲಿ ಮುಂದಿನ ಗ್ರಾ ನಮ್ಮ ಗ್ರಾಮದಲ್ಲಿ ಕಂಡುಬರುವಂಥ ಸಮಸ್ಯೆಗಳು ಮತ್ತು ಅದಕ್ಕೆ ಯಾವ ರೀತಿಯ ಪರಿಹಾರ ಕಂಡುಕೊಳ್ಬೋದು ಅಂತ ಹೇಳುವ ಬಗ್ಗೆ ಚರ್ಚಿಸಿ ಅದನ್ನು ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿ ಅದರ ಬಗ್ಗೆ ಕ್ರಮ ವಹಿಸಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಲಾಕ್ಡೌನ್ ಮುಂದುವರೆದ್ರೆ ನಮ್ಮ ಉದ್ಯಮಕ್ಕೂ ಭಾರಿ ಕಷ್ಟ ಉಂಟು ಯಾವುದೇ ಕಾರ್ಯಕ್ರಮ ಇಲ್ಲ ಯಾವುದೇ ಸಭಾ ಸಮಾರಂಭಗಳು ನಡೆಯೋದಿಲ್ಲ ನಮಗೆ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ ಈಗಾಗಲೇ ಆಗಿದೆ ಇನ್ನು ಇನ್ನು ಮುಂದುವರೆದ್ರು ಮತ್ತು ಕಷ್ಟ ಆಗ್ತದೆ ಮುಂದುವರಿಬೇಕು ಇದು ಸರಿಯಾಗದೆ ಎಲ್ಲದಕ್ಕೂ ಪೆಟ್ಟೆ ಎಲ್ಲರಿಗೂ ಒಂದೇ ಆಗಿದೆ ಕೆಲಸ ಇಲ್ಲ ಲಾಕ್ಡೌನ್ನಾಗಿ ನಾವೀಗ ಎಲ್ಲ ಸೇವೆಗಳನ್ನು ನಿಲ್ಲಿಸಿದ್ದೇವೆ ತಾತ್ಕಾಲಿಕವಾಗಿ ಇನ್ನು ಮುಂದಿನ ಸರ್ಕಾರದ ಆದೇಶ ಬಂದ ನಂತರ ಮೊದಲನಾಗಿ ಸೇವೆ ನಡೆಯುತ್ತಾ ಇರ್ತದೆ ಈಗ ತಾತ್ಕಾಲಿಕವಾಗಿ ಮಾತ್ರ ನಿಲ್ಲಿಸಿದ್ದೇವೆ ಅಷ್ಟೇ ದೇವಸ್ಥಾನ ನಿರ್ವಹಣೆಯತ್ತೆ ಸಾಗಲಿಲ್ಲ ದಿನನಿತ್ಯದ ಪೂಜಾ ವಿಧಿಗಳು ಅದು ನಡೀತಾ ಇದೆ ಸೇವೆ ಮಾತ್ರ ಇಲ್ಲದಲ್ಲ ಅಷ್ಟೇ ಭಕ್ತಾದಿಗಳ ಸೇವೆ ಇಲ್ಲ ಭಕ್ತಾದಿಗಳೆಲ್ಲ ಬರುವುದಿಲ್ಲ ಕಡಿಮೆ ಬರುವುದೇ ಇಲ್ಲ ಬಂದರೂ ಅದು ಒಳಗೆ ಹೋಗೋದಿಲ್ಲ ಅವರು ಸುತ್ತ ಹೊರಾಂಗಣ ಸುತ್ತ ಹೋಗ್ತಾರೆ ಅಷ್ಟೇ ಕೊರೋನಾ ಅಂತೇಳುವಂಥ ಮಹಾಮಾರಿ ನಮ್ಮ ದೇಶಕ್ಕೆ ಬಂದು ಅಪ್ಪಳಿಸಿದಂಥ ಸಂದರ್ಭ ಪ್ರಥಮತವಾಗಿ ಜನತೆ ಬಂದ್ ನೊಂದಿಗೆ ಒಂದು ಜನರನ್ನು ಲಾಕ್ಡೌನಿಗೆ ಪ್ರೇರೇಪಿಸುವಂಥ ವ್ಯವಸ್ಥೆ ದೇಶದಲ್ಲಿ ಆಯಿತು ಅದು ನಮ್ಮ ಗ್ರಾಮದಲ್ಲಿ ಕೂಡ ಒಳ್ಳೆ ಮಟ್ಟಿಗೆ ಪರಿಣಾಮ ಬೀರಿದೆ ನಮ್ಮ ಜನರು ಕೂಡ ಒಂದು ರೀತಿಯ ಈ ಲಾಕ್ಡೌನ್ ಆಗ್ಬೋದು ಅಂದಿರುವಂಥ ಲಾಕ್ಡೌನ್ ಆಗ್ಬೋದು ಅಂದಿರುವಂಥ ನಿರೀಕ್ಷೆಯಲ್ಲಿದ್ದರು ಹಾಗಾಗಿ ಲಾಕ್ಡೌನ್ ಆದಾಗ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ದಿನಸಿ ಸಾಮಾನ ಸಮಸ್ಯೆಗಳ ಉದ್ಭವ ಆದರೂ ಕೂಡ ನಂತರದ ದಿನಗಳಲ್ಲಿ ದಿನಸಿ ಸಾಮಾನುಗಳ ಖರೀದಿಗೆ ವ್ಯವಸ್ಥೆ ಮಾಡಿಕೊಟ್ಟೋದರಿಂದ ದೊಡ್ಡ ಸಮಸ್ಯೆ ಆಗಲಿಲ್ಲ ನಮ್ಮ ಪಂಚಾಯತ್ನ ಕಾರ್ಯ ಕಡೆ ಪಡೆ ನನ್ನ ಅಧ್ಯಕ್ಷತ ಅಧ್ಯಕ್ಷತೆಯಲ್ಲಿ ನಡೀತಾ ಇದ್ದು ಆಶಾ ಕಾರ್ಯಕರ್ತೆಯರು ಪ್ರತಿ ಮನೆಗೆ ಭೇಟಿ ಮಾಡಿ ಆರೋಗ್ಯದ ಮತ್ತು ಏನಮ್ಗಳು ಪ್ರತಿ ಮನೆಗೆ ಭೇಟಿ ಮಾಡಿ ಆರೋಗ್ಯದ ವಿವರ ಆರೋಗ್ಯದ ಮಾಹಿತಿಗಳನ್ನು ಸಂಗ್ರಹಿಸುವಂಥದ್ದು ಮತ್ತು ವಿದೇಶದಿಂದ ಅಥವಾ ಹೊರಗೆ ಬೆಂಗಳೂರು ಅಥವಾ ಇತರ ದೂರದ ಪ್ರದೇಶದಿಂದ ಬಂದವರನ್ನು ಮನೆಯಲ್ಲೇ ಇರುವಂತೆ ಪ್ರೇರೇಪಿಸಿ ಎಲ್ಲರೂ ನಮ್ಮ ಗ್ರಾಮದ ಎಲ್ಲ ಪ್ರಜೆಗಳು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿರುತ್ತಾರೆ ಹಾಗಾಗಿ ದೊಡ್ಡ ಮಟ್ಟಿಗೆ ಸಮಸ್ಯೆ ಅಂತಲ್ಲ ಒಂದು ದೇಶದ ಪರಿಸ್ಥಿತಿ ಹೇಳುವಾಗ ಒಂದು ಗ್ರಾಮದಲ್ಲಿ ನಾವು ಶಿಸ್ತನ್ನು ಕಾಪಾಡಿಕೊಳ್ಳಬೇಕಾದ್ದು ಅನಿವಾರ್ಯ ವಿದ್ಯಾವಂತ ಜನರಿರುವಂಥ ಪ್ರದೇಶ ಆಗಿರುವುದರಿಂದ ದೊಡ್ಡ ಸಮಸ್ಯೆ ಕಂಡುಬರಲಿಲ್ಲ ಈಗ ಸಮಸ್ಯೆಗಳು ಈಗ ಪ್ರಾರಂಭ ಆಗ್ತಾ ಇದ್ದಾವೆ ಯಾಕೆಂದರೆ ಹದಿನಾಲ್ಕರ ನಂತರ ಮತ್ತೆ ಮುಂದುವರಿದರೆ ಹೇಗೆ ಯಾಕೆಂದೇಳಿದರೆ ಇಷ್ಟುವರೆಗೆ ಜನ ತಮ್ಮ ಆರ್ಥಿಕ ಶಕ್ತಿಯನ್ನು ಉಳಿಸಿಕೊಂಡು ಬಂದಿದ್ದಾರೆ ಆದರೆ ಇನ್ನು ಮುಂದೆಗೆ ಉಳಿಸಿಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ ಮಧ್ಯಮ ವರ್ಗದವರು ಮತ್ತು ಬಡವರ್ಗದವರಿಗೆ ಬಹಳ ಕಷ್ಟ ಉಂಟು ಯಾಕೆಂತ್ಹೇಳಿದರೆ ಮಾರ್ಕೆಟ್ ಮಾಡಲಿಕ್ಕೆ ನಾವು ಬೆಳೆದಂಥ ವಸ್ತು ಕೊಕ್ಕೋ ಇರ್ಬೋದು ತೆಂಗಿನಕಾಯಿ ಇರ್ಬೋದು ಅಥವಾ ಅಡಿಕೆ ಇದನ್ನು ಮಾರ್ಕೆಟ್ ಮಾಡದೆ ಹೋದರೆ ಸಕಾಲದಲ್ಲಿ ಇನ್ನೀಗ ಸ್ಪ್ರೇ ಟೈಮ್ ಮ ಮದ್ದು ಬಿಡುವಂಥ ಸಮಯ ಸಕಾಲದಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಸಿಗದೆ ಹೋದರೆ ಪರ್ಚೇಸ್ ಮಾಡಬೇಕಾಗ್ತದೆ ಪರ್ಚೇಸ್ ಮಾಡೋದಕ್ಕೆ ಹಣ ಬೇಕಾಗ್ತದೆ ಈ ಹಣದ ವ್ಯವಸ್ಥೆಗೆ ನಮ್ಮ ಲೋಕಲಲ್ಲಿ ಇರುವಂಥ ಕ್ಯಾಂಪ್ಕೊ ಕೇಂದ್ರಗಳನ್ನಾದರೂ ತೆರೆದು ತಕ್ಕ ಮಟ್ಟಿಗೆ ಲಿಮಿಟೆಡಲ್ಲಾದರೂ ಒಂದು ಕೃಷಿಕನಿಂದ ಒಂದು ಇಷ್ಟು ಒಂದು ಹೇಳುವಂಥ ರೀತಿಯಲ್ಲಿ ಆದರೂ ಒಂದು ಗ್ವಿಂಟಲ ಎರಡು ಗ್ವಿಂಟಲ ಅಡಿಕೆಯನ್ನು ಪರ್ಚೇಸ್ ಮಾಡುವಂಥ ಒಂದು ಮಿತಿಯಲ್ಲಿ ಪರ್ಚೇಸ್ ಮಾಡುವಂಥ ವ್ಯವಸ್ಥೆಯನ್ನಾದರೂ ಮಾಡಬೇಕು ಅಂತ ನಾನು ನಮ್ಮ ಸರ್ಕಾರಕ್ಕೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಖೋಖೋ ಮತ್ತು ಖೋಖೋವನ್ನು ಸ್ಟಾಕ್ ಮಾಡಲಿಕ್ಕೆ ಆಗೋದಿಲ್ಲ ಅಡಿಕೆ ಸ್ಟಾಕ್ ಇದ್ದರೂ ಕೂಡ ಇವತ್ತು ಕೃಷಿ ಕಾರ್ಯಗಳನ್ನು ನಿಲ್ಲಿಸಿದರೆ ಮುಂದಿನ ಒಂದು ವರ್ಷದ ಜೀವನವೇ ಅಥವಾ ಮುಂದಿನ ಕೃಷಿಕ ಚೇತರಿಸ್ಕೊಳ್ಬೇಕು ಅಂದರೆ ಒಂದು ಮೂರು ನಾಲ್ಕು ವರ್ಷ ಬೇಕಾಗ್ಬೋದು ಯಾಕೆಂದರೆ ಒಂದು ಸರ್ತಿ ಕೊಳೆ ರೋಗ ಬಂದು ಏನಾದರೂ ಹಾಳಾಗಿ ಹೋಯ್ತು ನಡೆಯಾದರೆ ಅಥವಾ ಅಡಿಕೆ ನಳ್ಳಿ ಉದರಿ ಏನಾದರೂ ಹಾಳಾಗಿ ಹೋಯ್ತು ನಡೆಯಾದರೆ ವರ್ಷದ ಇಡೀ ಉತ್ಪತ್ತಿಯನ್ನು ಕಳ್ಕೊಳ್ಬೇಕಾಗ್ತದೆ ಇದು ಕೃಷಿಕನಿಗೆ ಮಾತ್ರ ಅಲ್ಲ ಕೂಲಿ ಕಾರ್ಮಿಕರಿಗೆ ದೊಡ್ಡ ಪೆಟ್ಟು ಯಾಕೆಂದೇಳಿದರೆ ಕೃಷಿಕ ಇದ್ದರೆ ಮಾತ್ರ ಕೂಲಿ ಕಾರ್ಮಿಕ ಸರ್ವೈವಾಗಲಿಕ್ಕೆ ಸಾಧ್ಯ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ ಈ ದೃಷ್ಟಿಯಿಂದ ಸರ್ಕಾರ ಮತ್ತು ಯಾವಾಗಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಅಡಿಕೆ ಬೆಳೆಗಾರರನ್ನು ಸರ್ಕಾರ ಹೆಚ್ಚಿನ ಸಂದರ್ಭಗಳಲ್ಲಿ ನಿರ್ಲಕ್ಷಿಸ್ತಾ ಬಂದಿರ್ತದೆ ಇವಾಗ ಕೂಡ ಎ ಪಿ ಎಮ್ ಸಿಗಳಲ್ಲೆಲ್ಲ ಬಾಕಿ ಎಲ್ಲ ತರಕಾರಿ ವ್ಯವಸ್ಥೆಗಳಿಗೆ ಮಾಡಿದರೂ ಕೂಡ ನಮ್ಮ ಅಡಿಕೆಗೆ ಒಂದು ವ್ಯವಸ್ಥೆ ಆಗಲಿಲ್ಲ ಆದ ಕಾರಣ ಅಡಿಕೆ ಮತ್ತು ಖೋಖೋ ಬೆಳೆಗಾರರ ಸಹಾಯಕ್ಕೆ ಸರ್ಕಾರ ಧಾವಿಸಬೇಕು ಅಂತ ಈ ಮೂಲಕ ಮತ್ತೊಮ್ಮೆ ಆಗ್ರಹಿಸ್ತಾ ಇದ್ದೇನೆ ಕೊರೋನಾ ವೈರಸ್ ಮಹಾಮಾರಿಯಿಂದ ಈಗ ನಮ್ಮ ಸದಸ್ಯರಿಗೆ ಸಂಘದಲ್ಲಿ ವ್ಯವಹಾರ ಮಾಡಲಿಕ್ಕೆ ತುಂಬ ಕಷ್ಟ ಆಗಿದೆ ಆದರೂ ನಾವು ದಿನಂಪ್ರತಿ ಮಧ್ಯಾಹ್ನವರೆಗೆ ಕಚೇರಿಯನ್ನು ಓಪನ್ ಮಾಡಿ ಸಂಘದ ಸದಸ್ಯರಿಗೆ ಮತ್ತು ಗ್ರಾಹಕರಿಗೆ ನಮ್ಮಿಂದಾದ ಸಹಕಾರವನ್ನು ಕೊಡ್ತಾ ಇದ್ದೇವೆ ಹಾಗೆಯೇ ಸಂಘದಲ್ಲಿ ಹಣಕಾಸಿನ ವ್ಯವಹಾರವನ್ನು ಒಬ್ಬ ಸದಸ್ಯರಿಗೆ ಖಾತೆದಾರರಿಗೆ ಹತ್ತು ಸಾವಿರದಂತೆ ಪ್ರತಿ ಸಹ ಇದ್ದೇವೆ ಬ್ಯಾಂಕಿನಿಂದ ನಮಗೆ ಢಾಕಾ ಜಿಲ್ಲಾ ಕೇಂದ್ರ ಸಹಕಾರದಿಂದ ಹಣವನ್ನು ತಂದು ಸದಸ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ಹಂಚುತ್ತಾ ಇದ್ದೇವೆ ಅದೇ ರೀತಿ ಪಡಿತರ ವಿತರಣೆಯೂ ಕೂಡ ನಮ್ಮ ಎಲ್ಲ ಸಂಘದ ನಾಲ್ಕು ಶಾಖೆಗಳಲ್ಲಿ ಪ್ರಧಾನ ಕಚೇರಿ ಮತ್ತು ಕುಲ್ಲಮಗುರು ಕಣ್ಮಕಾರು ಬಾಳುಗೋಡು ಶಾಖೆಯಲ್ಲಿ ಕ್ರಮತಾಗಿ ಹಂಚ್ತಾ ಇದ್ದೇವೆ ಜನಗಳು ಒಟ್ಟಾಗಿ ಬಿಡದಂತೆ ಅಂತರವನ್ನು ಕಾಯ್ದುಕೊಂಡು ಶಾಲಾಗಿ ನಿಲ್ಲಿಸಿ ಯಾವುದೇ ತೊಂದರೆ ಆಗದಂತೆ ಸರ್ಕಾರದ ಕಾನೂನಿನಂತೆ ವ್ಯವಸ್ಥೆಯನ್ನು ವಿತರಣೆ ಇದ್ದೇವೆ ಅದೇ ರೀತಿ ಸಂಘದಲ್ಲಿ ಸದಸ್ಯರು ಪಡೆಕೊಂಡ ಸ್ವಂತ ನಿಧಿಯಿಂದ ಪಡೆಕೊಂಡ ಸಾಲಕ್ಕೆ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಜೂನ್ ಮೂವತ್ತರವರೆಗೆ ವಾಯ್ದಾಟಿದ ಸಾಲಗಳಿಗೆ ಕಂತು ಮತ್ತು ಅಸಲಿಗೆ ಕಂತುಗಳಿಗೆ ದಂಡನ ಬಡ್ಡಿಯನ್ನು ರಿಯಾಯಿತಿ ಮಾಡಿ ನಮ್ಮ ಆಡಳಿತ ಮಂಡಳಿಯವರು ರಿಯಾಯಿತಿ ಮಾಡಿರುವುದಂತೂ ನಿರ್ಣಯ ಕೈಗೊಂಡಿರುತ್ತಾರೆ ಅದೇ ರೀತಿ ಸಂಘದ ಎಲ್ಲ ಸದಸ್ಯರಿಗೂ ಯಾವುದೇ ತೊಂದರೆ ಇಲ್ಲದಾಗಿ ವ್ಯವಹಾರವನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ದೇಶ ಉಳಿಯೋಕು ಆರೋಗ್ಯವಾಗಿ ಎಲ್ಲ ಬೇಕು ಅದು ಯಾವ ಯಾವುದರಲ್ಲಿ ಎಷ್ಟು ಟೈಮು ಅವು ಬಾಗಿಲಕ್ಕೆ ತೆಗೆ ಆ ಟೈಮಿಗೆ ನಾವು ತೆಗೆದವೇ ಹಾಕುವೆ ನಾವಿಗೇನು ತೊಂದರೆ ಇರಲಿ ಎಷ್ಟು ಸಮಯ ಬೇಕಾದ್ರೆ ಬಂದು ಮಾಡಿ ಕೇಳಿದ್ರು ನಾವು ಬಂದು ಮಾಡಿ ರೆಡಿ ಹೇಳಿ ಮುಂದುವರೆದ್ರು ತೊಂದರಲ್ಲಿ ದೇಶಕ್ಕೆ ಇದು ಆರೋಗ್ಯ ಬಂದರೆ ಮತ್ತು ಎಲ್ಲ ಒಂದೇ ಅಲ್ಲ ಎಲ್ಲ ಬೇಕಾದಲ್ಲ ಮನುಷ್ಯ ಬೇಕಾದ ಆರೋಗ್ಯ ಮುಖ್ಯ ಅಲ್ಲ ಸಾಮಾನ್ಯ ಸಿಕ್ಕುದು ಎಲ್ಲ ಕಡೆ ಸ್ವಲ್ಪ ರೇಟ್ ಸ್ವಲ್ಪ ಹೆಚ್ಚ ಮೇಲೆ ತೊಂದರೆ ಆದರೂ ಏನು ವಿಷಯ ಎಲ್ಲ ನಾ ಹೇಳಿದಲ್ಲ ತೊಂದರೆ ದೇಶಕ್ಕೆ ಒಳ್ಳೇದಾಕು ಅದರಲ್ಲಿ ತೊಂದರಾಗಿ ನನ್ನಿಂದ ಇಕ್ಕಿಂತ ಕಷ್ಟದಲ್ಲಿ ಎಷ್ಟೋ ಜನಗಳು ಹಾಂ ನಾವು ಇದು ನಾವು ಆ ಲೆಕ್ಕಲ್ಲಿ ಯಾವ ಲೆಕ್ಕವೇ ಇಲ್ಲ ನಮ್ಮದು ಗೊತ್ತಲ್ಲ ನಾವೆಲ್ಲ ಮನೆ ಎಲ್ಲ ಹತ್ತಿರ ಒಟ್ಟು ಎಲ್ಲ ಹೊಟ್ಟು ಯಾವ ಮಟ್ಟಿಗೆ ನಾವು ಈಗ ತೊಂದರೆ ಬಗ್ಗೆ ಕೆಲವು ಜನ ಯಾವ್ಯಾವ ಊರ್ಲೆಗ್ಸ್ ಬಾಕಿ ಆಗೊಂಡಳು ಅವರಂತ ಅಂಥ ಪರಿಸ್ಥಿತಿ ನಾವೇನಾದ್ಲ ನಮ್ಮಲ್ಲಿ ಎರಡು ಮೂರು ಜನಳು ಮೂರು ಜನಗಳು ಈಗ ಒಬ್ಬ ಮನೆಗೆ ಹೋದ ಹಳಿಯ ಮನೆಗೆ ಹೋದ್ ಮತ್ತೊಬ್ಬಳು ಕೆಲಸಕ್ಕೆ ಬಾಳ ಈಗ ಒಬ್ಬ ಹಳೆಯ ಹುಟ್ಟು ನನ್ನೊಟ್ಟಿಗೆ ಈಗ ನಾವು ಲಾಕ್ಡೌನ್ ನಂತರ ಎಂದಿನಂತೆ ನಾವು ಪತ್ರಿಕೆಯನ್ನು ವಿತರಣೆ ಇದ್ದೇವೆ ಪತ್ರಿಕೆ ವಿತರಣೆಯಲ್ಲಿ ಯಾವುದೇ ಸಮಸ್ಯೆ ನಮಗೆ ಉಂಟಾಗಿಲ್ಲ ಆದರೆ ನಮ್ಮ ಫೋಟೋಗ್ರಫಿ ಫೀಲ್ಡಿಗೆ ಸಂಪೂರ್ಣ ತೊಂದರೆ ಉಂಟಾಗಿದೆ ನಮ್ಮ ನಮಗಿಂತ ಹೆಚ್ಚು ಕೆಲವು ಫೋಟೋಗ್ರಾಫರ್ಸ್ ಕೇವ ಕೇವಲ ಫೋಟೋಗ್ರಫಿಯನ್ನೇ ನಂಬಿಕೊಂಡಿರುವವರು ಯಾವುದೇ ಫಂಕ್ಷನ್ ಇಲ್ಲದೆ ಮದುವೆಗಳೆಲ್ಲ ರದ್ದಾಗಿ ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಕೆಲವರಿಗೆ ಸ್ವಲ್ಪ ಜೀವನ ನಡೆಸಲಿಕ್ಕೆ ಕೂಡ ಕಷ್ಟ ಆಗಬಹುದು ಹಾಗೆ ಲಕ್ಷಾಂತರ ರೂಪಾಯಿ ಸಾಲಗಳನ್ನು ಮಾಡಿ ಅವರು ಕ್ಯಾಮರಾಗಳನ್ನು ಖರೀದಿ ಮಾಡಿರ್ತಾರೆ ಮುಂದಿನ ಅವರ ಜೀವನ ನಿರ್ವಹಣೆ ತುಂಬ ಕಷ್ಟ ಆಗಲಿಕ್ಕಿದೆ ಆಮೇಲೆ ಗ್ರಾಮೀಣ ಭಾಗದಲ್ಲಿ ಮುಖ್ಯವಾಗಿ ಕೂಲಿ ಕಾರ್ಮಿಕರು ದೈನಂದಿನ ದಿನಸಿಯನ್ನು ಖರೀದಿ ಮಾಡುವವರು ದಿನಂದಿನಕ್ಕೆ ತಗೊಂಡು ಹೋಗೋರಿಗೆ ಸ್ವಲ್ಪ ಕಷ್ಟ ಆದರೂ ತಕ್ಕ ಮಟ್ಟಿಗೆ ದಿನಸಿ ಸಾಮಗ್ರಿಗಳು ಸ್ಥಳೀಯ ದಿನಸಿ ವ್ಯಾಪಾರಸ್ಥರು ವಿತರಣೆಯನ್ನು ಮಾಡ್ತಾ ಇದ್ದಾರೆ ಅದರ ಎಲ್ಲ ವಸ್ತುಗಳು ಅಗತ್ಯಕ್ಕೆ ತಕ್ಕಂತೆ ಸಿಗ್ತಾ ಇಲ್ಲ ಬೆಲೆಗಳು ಏರಿಕೆಯಾಗಿದೆ ಲಾಕ್ಡೌನು ಮುಂದುವರಿಸೋದು ಅನಿವಾರ್ಯ ಅಂತ ಅನ್ನಿಸ್ತದೆ ಯಾಕಂದರೆ ಲಾಕ್ಡೌನನ್ನು ತೆರವುಗೊಳಿಸಿದ ಕೂಡಲೇ ಮತ್ತೆ ಈ ಏನು ವ್ಯಾಧಿ ಇದೆ ಅದು ಮತ್ತೆ ಸ್ಪ್ರೆಡ್ ಆಗುವಂಥ ಒಂದು ಚಾನ್ಸಸ್ ಇದೆ ಉದಾಹರಣೆಗೆ ಮೊನ್ನೆ ಮೂರು ದಿನ ದಕ್ಷಿಣ ಕನ್ನಡದಲ್ಲಿ ಲಾಕ್ಡೌನನ್ನು ಕೊಟ್ಟು ಒಂದು ದಿನ ಮೂರು ಗಂಟೆವರೆಗೆ ಓಪನ್ ಅಂತ ಕೊಟ್ಟರು ಆ ದಿವಸ ಸಿಕ್ಕಾಪಟ್ಟೆ ಜನ ಓಡಾಟ ನಿಯಂತ್ರಣ ಇಲ್ಲದೆ ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳುವ ಪರಿಜ್ಞಾನ ಜನರಲ್ಲಿ ಸ್ವಲ್ಪ ಕಡಿಮೆ ಕಾಣ್ತಾ ಇದೆ ಅದಕ್ಕೆ ಈ ವ್ಯಾಪಾರಸ್ಥರು ಕೂಡ ಆ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂಗಡಿಗೆ ಬರುವ ಗ್ರಾಹಕರನ್ನು ಆದಷ್ಟು ಅಂತರವನ್ನು ಕಾಯ್ದುಕೊಂಡವರು ಬರುವ ಹಾಗೆ ಅಂಗಡಿಯವರು ಕೂಡ ಸ್ವಲ್ಪ ಜಾಗ್ರತೆ ವಹಿಸುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ